ಗೋಣಿಕೊಪ್ಪ ಕಾವೇರಿ ಕಾಲೇಜಿನಲ್ಲಿ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚು ಮಾಡಿದರು. ಸಿನಿಮಾ ನಟರಾದ ಶ್ರೀ ಭುವನ್ ಪುನ್ನಣ್ಣರವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉತ್ಸಾಹವನ್ನು ತುಂಬಿದರು ವಿದ್ಯಾರ್ಥಿಗಳಲ್ಲಿ. ಕಾರ್ಯಕ್ರಮದಲ್ಲಿ ಕಾವೇರಿ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಸಿ ಕೆ ಉತ್ತಪ್ಪನವರು, ಹಾಗೆ ಕಾವೇರಿ ಎಜುಕೇಷನ್ ಸೊಸೈಟಿ ಗೌರವಾನ್ವಿತ ಕಾರ್ಯದರ್ಶಿಗಳಾದಂಥ ಕೆ ಜಿ ಉತ್ತಪ್ಪನವರು, ಹಾಗೆ ಉಪನ್ಯಾಸಕ ವೃಂದ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಓಕೆ,
ಒಂದು ತಿಳಿಯುವ ನಿಮಿಷ ಇವಾಗ ನನಗೆ ಬರೀ ಗಣಪತಿ ಕೂತು ಕೇಳ್ತಾ ಇದೆ. ಒಂದು ಗೇಮ್ ಆಡಿದೆ ಶುರು. ನಾನು ನಮಸ್ಕಾರ ಬಾಯ್ಸ್ ಅಂದಾಗ ಹೆಣ್ಮಕ್ಳೆಲ್ಲ ಸುಮ್ಮನೆ ಇರಬೇಕು, ಗಂಡು ಮಕ್ಕಳು ನಮಸ್ಕಾರ ಅಂತ ಜೋರಾಗಿ ಹೇಳಬೇಕು. ನಮಸ್ಕಾರ ಬಾಯ್ಸ್ ಅಂತ ಅಂದಾಗ ನೀವು ಸುಂದಿರ್ತೀರಿ, ನಮಸ್ಕಾರ ಗರ್ಲ್ಸ್ ಅಂತ ಅಂದಾಗ ನೀವು ಸುಂದರಿ. ಯಾರು ಜಾಸ್ತಿ ಸೌಂಡ್ ಬರುತ್ತೆ ಅಂತ ಮೊದಲು ನೋಡೋಣ. ಅದಾದ್ರೆ ನಾನು ಆಗಿದ್ದೇನೆ. ಓಕೆ ರೆಡಿ? ಓಕೆ, ಈಗ ಹೆಣ್ಮಕ್ಳು ಸುಂದಿರಿ, ಗಂಡ್ಮಕ್ಳು ರೆಡಿನಾ? ನಮಸ್ಕಾರ ಬಾಯ್ಸ್. ಓಕೆ, ಹೆಣ್ಮಕ್ಳು ರೆಡಿನಾ? ಓಕೆ, ನಮಸ್ಕಾರ ಗರ್ಲ್ಸ್. ಓಕೆ, ವೆರಿ ನೈಸ್, ವೆರಿ ನೈಸ್. ಯಾರು ಜೋರಾಗಿದ್ದು? ಎನಿವೇ, ಥ್ಯಾಂಕ್ ಯು, ತುಂಬ ಖುಷಿಯಾಯಿತು. ವೇದಿಕೆ ಮೇಲೆ ನೀಡಿರೋ ಗಣ್ಯರಿಗೆಲ್ಲ ನಮಸ್ಕಾರಗಳು. ಮಾಧ್ಯಮದ ಮಂತ್ರಿಗಳಿಗೆಲ್ಲ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿಗಳಿಗೆಲ್ಲ ನಮಸ್ಕಾರಗಳು. ಉತ್ತಮ ಜೊತೆ ಕುತ್ಕೊಂಡು ಮಾತಾಡ್ತಿದ್ದಾಗ ನಾನು ಅವ್ರು ಹೇಳ್ತಾ ಇದ್ದೆ, ಅಂದರೆ ಇಷ್ಟು ದೊಡ್ಡ ಸಂಸ್ಥೆಗೆ ನೀವು ಹೆಡ್ಡಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ, ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಏನು ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ, ನಿಮ್ಮ ಸೀಕ್ರೆಟ್ ಆಫ್ ಸಕ್ಸಸ್ ಏನು ಅಂತ. ಅವರ ಸೀಕ್ರೆಟ್ ಆಫ್ ಸಕ್ಸಸ್ ಅನ್ನ ನನಗೆ ಹೇಳ್ಕೊಟ್ರು. ನಿಮಗೆ ಹೇಳ ಹೇಳ ಅವ್ರು ಹೇಳಿದ್ರು, ನಮ್ಮ ರಾಷ್ಟ್ರಕವಿ ಕುವೆಂಪು ಯಾವತ್ತೂ ಹೇಳ್ತಾ ಇರ್ತಾರೆ, ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರುವಂತ. ಅದ್ರ ನನ್ನ ಹೆಂಡತಿ ಹೇಳ್ತಾ ಇರ್ತಾರೆ, ಎಲ್ಲಾದರೂ ಎಂತಾದರೂ 9 ಗಂಟೆಗೆ ನಿಮ್ಮ ಮನೆಯಲ್ಲಿ ಹೋಗುತ್ತೆ. ತಮಾಷೆ ನಾನು ಇದು 2 ಸಾರಿ ನಾನು ಕೊಡಗಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರೋದ್ರಿಂದ ನಾರ್ಮಲಿ ಕಾರ್ಯಕ್ರಮಗಳಿಗೆ ಹೋಗಲ್ಲ. ಕಾಪ್ಸಲ್ಲಿ ಇವಾಗ ಕಾವೇರಿ ಕಾಲೇಜ್ ಬಂದಿರುವಂಥದ್ದು, ಕಾವೇರಿ ಕಾಲೇಜ್ ನೆನಪುಗಳು ನನಗೆ ತುಂಬ ಅದ್ಭುತವಾದ ನೆನಪುಗಳಿದೆ. ನಾನು ಕಾಪ್ಸಲ್ಲಿ ಓದ್ತಾ ಇದ್ದಾಗ ಇಲ್ಲಿಗೆ NCC ಬರ್ತಾ ಇದ್ದೆ, ಹಾಗೆ ನಮ್ಮ ಎಕ್ಸಾಮ್ ಸೆಕೆಂಡ್ PUC ಎಕ್ಸಾಮ್ ಏನಾಗಿತ್ತು, ಅವನ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ನಾವು ಬೈಕಲ್ಲಿ ಹೋಗ್ತಾ ಇರುವಾಗ ಗೋಡಿಕೊಪ್ಪದಿಂದ ಮಡಿಕೇರಿಗೆ ಹೋಗ್ತಾ ಇದ್ವಿ. ಗೋಡಿಕೊಪ್ಪ ಕಾವೇರಿ ಕಾಲೇಜ್ ಬರುವವರೆಗೂ ಸ್ವಲ್ಪ ಸ್ಪೀಡಲ್ಲೇ ಬರ್ತಾ ಇದ್ವಿ, ಇಲ್ಲಿ ಸ್ವಲ್ಪ ಸ್ಲೋ ಆಗಿ ಸ್ಟೈಲ್ ಮಾಡ್ಕೊಂಡು ಹೋಗಿ ಆ ಕಡೆ ಕ್ರಾಸ್ ಆಗ್ತಾ ಇದ್ವಿ. ಈ ನೆನಪುಗಳು ಹಾಗೆ ನನ್ನ ಅಮ್ಮ ಇಲ್ಲಿ ಓದಿದ್ದು. ನನ್ನ ಅಮ್ಮ ಯಾವತ್ತೂ ಕೂಡ ನಾನು ಅವ್ರನ್ನ ಭೇಟಿಯಾದಾಗೆಲ್ಲ ಕಾವೇರಿ ಕಾಲೇಜ್ ಅಂತಾನೇ ಇದ್ರು, ನನಗೆ ತುಂಬ ತಲೆ ತಿಂತಾ ಇದ್ರು. ನಾನು ಯಾವತ್ತೂ ಹೇಳಿದೆ, ಸಾಕಮ್ಮ ಕಾವೇರಿ ಕಾಲೇಜ್ ಬಗ್ಗೆ ಎಷ್ಟು ಮಾತಾಡ್ತೀಯ ಅಂತ. ಹೀಗೆ ಇರುವಾಗ ಒಂದು ದಿವಸ ನಾನು ನನ್ನ ಚಿಕ್ಕಮ್ಮ ಅಂದರೆ ನನ್ನ ಅಮ್ಮನ ತಂಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ದೂರದಲ್ಲಿ ತಂದೆ ಕೂತಿದ್ದಾನೆ. ಹೀಗೆ ನಾನು ನನ್ನ ಚಿಕ್ಕಮ್ಮನ ಜೊತೆ ಮಾತಾಡ್ತಿರುವಾಗ ನನ್ನ ಚಿಕ್ಕಮ್ಮ ಜೋರಾಗಿ ಹೇಳಿದ್ರು ಕೊಡೋ ಭಾಷೆಯಲ್ಲಿ, ನಿಮ್ಮ ಮಮ್ಮಿಗೆ ಕಾವೇರಿ ಕಾಲೇಜ್ ಅವ್ರು ಲವರ್ ಇದ್ರೆ ಗೊತ್ತಾ ಅಂತ ಹೇಳಿದ್ರು. ಇದನ್ನ ನನ್ನ ತಂದೆ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರು. ಅವತ್ತಿಂದ ನನ್ನ ಅಮ್ಮ ಕಾವೇರಿ ಕಾಲೇಜ್ ಬಗ್ಗೆ ನನ್ನ ಜೊತೆ ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ತಮಾಷೆ ಮಾಡಿದೆ. ಯುವಕರಲ್ಲಿ ವಿದ್ಯಾರ್ಥಿಗಳನ್ನ ಯುವಕರನ್ನ ಭೇಟಿಯಾದಾಗ ತುಂಬ ಖುಷಿಯಾಗುತ್ತೆ. ಯಾಕೆಂದ್ರೆ ಕೆಲವು ವರ್ಷಗಳ ಹಿಂದೆ ನಾವು ಕೂತ್ಕೊಂಡು ಯಾವ್ದಾದ್ರು ಕಾರ್ಯಕ್ರಮಗಳು ನಡೆದಾಗ ಅಯ್ಯೋ ಇವ್ ಬಂದ್ರಪ್ಪ ಸ್ಪೀಚ್ ಕೊಡಕ್ಕೆ ಅಂತ ಅನ್ಕೊಳ್ತಾ ಇದ್ವಿ. ಇವತ್ತು ನಾವೇ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಾನು ಯಾವತ್ತೂ ಹೇಳೋದು ಇಷ್ಟೇ, ನಾನು ಕಾಪ್ಸಲ್ಲಿ ಓದ್ತಾ ಇದ್ದಾಗ ಯಾರು ತುಂಬ ಚೆನ್ನಾಗಿ ಓದ್ತಾ ಇದ್ರು ಅಂಥವ್ರನ್ನ ಹೆಡ್ ಬಾಯ್ ಹೆಡ್ ಗರ್ಲ್ ಲೀಡರ್ಸ್ ಮಾಡ್ತಾ ಇದ್ರು. ನನಗೆ ಓದಿನ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲದಿದ್ರು ನನಗೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತುಂಬ ಇಂಟ್ರೆಸ್ಟ್ ಇತ್ತು. ಸ್ಪೋರ್ಟ್ಸ್ ಇರಲಿ, ನಾಟಕ ಇರಲಿ, ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಆದರೆ ನಾವು ಆವ್ರೇಜ್ ವಿದ್ಯಾಭ್ಯಾಸದಲ್ಲಿ ಆವ್ರೇಜ್ ಇದೆಯಲ್ಲ, ನಮ್ಮನ್ನ ಲೀಡರ್ಸ್ ಮಾಡ್ತಾ ಇದ್ದಾರೆ. ಆಗ ನಾನು ಕೂತ್ಕೊಂಡು ತುಂಬ ಬೇಜಾರು ಪಟ್ಟಿದ್ದೆವು ಅಂತ ಯೋಚನೆ ಮಾಡ್ತಿದ್ದೆ. ಅಲ್ಲ, ನಾವೆಲ್ಲ ವೇಸ್ಟ್ ಆಗಲಿ ಸರ್, ಬರೀ ಚೆನ್ನಾಗಿ ಓದ್ದವ್ರು ಮಾತ್ರ ಜೀವನದಲ್ಲಿ ಏನೋ ಮಾಡೋಕ್ಕಾಗಲ್ಲ, ಅವರೇ ಲೀಡರ್ಸ್ ಆಗೋಕ್ಕಾಗಲ್ಲ ಅಂತ. ಅಂದರೆ ನಮ್ಮ ಶಾಲೆಯಿಂದ ಹೊರಗೆ ಬಂದು ಈ ನಿಜವಾದ ರಿಯಲ್ ಜಗತ್ತನ್ನು ನೋಡಿ ಏನು ನನ್ನ ಅರಿವಾಯಿತು ಅಂತಂದರೆ, ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಬೀಂಗ್ ಅ ಟಾಪರ್,
It's not about just being able to mug it. It's about smart work than hard work. ಅಂದ್ರೆ ನಿಮಗೆ ಜೀವನದಲ್ಲಿ ತುಂಬಾ ಮುಖ್ಯವಾದ ಲೈಫ್ ಸ್ಕಿಲ್ಸ್ ಗೊತ್ತಿರಬೇಕಾಗುತ್ತೆ. ಅದರಲ್ಲಿ ತುಂಬಾ ಮುಖ್ಯವಾದ ಲೈಫ್ ಸ್ಕಿಲ್, ತುಂಬಾ ಮುಖ್ಯವಾದ ಲೈಫ್ ಸ್ಕಿಲ್ ನಾನು ನೋಡುವಂಥದ್ದು ಅಂತಂದ್ರೆ ಪೀಪಲ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು. ಅಂದ್ರೆ ನೀವು ಜನರನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಿ, ನೀವು ಹೋಗ್ತಾ ಹೋಗ್ತಾ ಒಂದು ಕಂಪನಿಗೆ ಸೇರ್ಕೊಳ್ತೀರಿ, ಮ್ಯಾನೇಜರ್ ಆಗ್ಬೋದು ನೀವು, ಅಥವಾ ನಿಮ್ಮ ಸ್ವಂತ ಕಂಪನಿಯನ್ನು ಓಪನ್ ಮಾಡ್ಬೋದು. ಆ ಕಂಪನಿಯಲ್ಲಿ ನೀವು ಜನರನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಿ, ಅದರ ಜೊತೆ ನಿಮ್ಮ ಒರೇಷನ್ ಸ್ಕಿಲ್ಸ್ ಇರಲಿ, ಅದರ ಜೊತೆ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಇರಲಿ, ಇದೆಲ್ಲ ತುಂಬ ಮುಖ್ಯ ಆಗುತ್ತೆ. ಬರೀ ಓದು 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 ಮಾಡಿ ಯಾರೂ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ನಾನು ನೋಡಿರುವಂಥ ತುಂಬ ಉದಾಹರಣೆಗಳಿವೆ. ಅಂದರೆ ನಾನು ನನ್ನ ಶಾಲೆಯಲ್ಲೇ ನನ್ನ ಕ್ಲಾಸಲ್ಲೇ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್ ತಗೊಂಡವರು ಇವತ್ತು ಯಾವುದೋ ಒಂದು ಕಂಪನಿಯಲ್ಲಿ ಒಬ್ಬ ದೊಡ್ಡ ಮ್ಯಾನೇಜರ್ ಕೆಳಗಡೆ ಕೆಲಸ ಮಾಡ್ತಿರುವಂಥವ್ರು ಇದ್ದಾರೆ. ಆದ್ದರಿಂದ ನಾನು ಇವರು ಏನು ಹೇಳ್ತೀನಿ ಅಂತಂದರೆ ಯಾವತ್ತೂ ಕೂಡ ಅಯ್ಯೋ ಇದು ನನ್ನ ಕೈಯೆಲ್ಲ ಆಗಲ್ಲ, ಇದು ನನಗೆ ಅಷ್ಟು ಬುದ್ಧಿಶಕ್ತಿ ಇಲ್ಲ, ನನ್ನ ಅಪ್ಪನಿಗೆಲ್ಲ ಅಷ್ಟು ಕೋಟಿ ದುಡ್ಡಿದೆ, ನಾನು ಹಳ್ಳಿ ಹೋಗಿದ್ದು ಅಂತ ಯಾವತ್ತು ಯೋಚನೆ ಮಾಡಬೇಡಿ. ಇದೇ ರೀತಿಯಲ್ಲಿ ಒಬ್ಬ APJ ಅಬ್ದುಲ್ ಕಲಾಂ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದೊಡ್ಡ ಹೆಸರು ಮಾಡುವಂಥವರು ಯೋಚನೆ ಮಾಡಿದ್ದಾರೆ. ಇವತ್ತು ಯಾವ ಕ್ಷೇತ್ರಗಳಲ್ಲೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುವವರು ಇರ್ತಾರೆ. ಇನ್ನೊಂದು ವಿಷಯ ಏನು ಅಂತಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುವವರೆಲ್ಲ ತುಂಬ ಸಣ್ಣ ಜಾಗಗಳಿಂದಲೇ ಬಂದಿರೋರು. ಯಾಕೆಂತಂದರೆ ನಮ್ಮಲ್ಲಿ ಆ ಚಟ ಇರುತ್ತೆ, ನಮ್ಮಲ್ಲಿ ಆ ಹಠ ಇರುತ್ತೆ. ಅಂದರೆ ನಾ ಏನೋ ಒಂದು ಮಾಡಿ ಗೆಲ್ತೇವೆ ಅನ್ನೋ ಒಂದು ಹಠ ಇದ್ದೇ ಇರುತ್ತೆ ನಮ್ಮಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆ ನೀವೇನೇನು ಮಾಡ್ತಾ ಇದ್ದೀರಿ ಇವಾಗ, ಇಲ್ಲಿ ಹೋಗಿ ಕೆಲಸ ಮಾಡ್ತೀರಿ, ಕೆಲಸ ಮಾಡ್ತೀರಿ, ಇಲ್ಲಿ ಸ್ವಂತ ಕಂಪ್ನಿ ಓಪನ್ ಮಾಡ್ತೀರಿ, ನಿಮಗೆ ದುಡ್ಡು ಬರುತ್ತೆ, ಆಸ್ತಿ ಅಂತಸ್ತು ಹೆಸರು ಎಲ್ಲ ಬರುತ್ತೆ. ಆದರೆ ಇದರೆಲ್ಲದ್ರ ಜೊತೆ ನಾನು ಎಲ್ಲ ಯುವಕರಿಗೂ ತುಂಬ ಮುಖ್ಯವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮ್ಮಲ್ಲಿ ಎರಡು ತುಂಬ ಮುಖ್ಯವಾದ ಮನೋಭಾವಗಳು ಅಂತ. ಏನು ಅಂತಂದರೆ ಒಂದು ಹೋರಾಟದ ಮನೋಭಾವ, ಇನ್ನೊಂದು ಸೇವೆಯ ಮನೋಭಾವ. ಇದನ್ನು ಏನು ಹೇಳ್ತೀನಿ ಅಂತಂದರೆ ಯಾವ ಮನುಷ್ಯನಿಗೆ ಯಾವ ಸಮಯದಲ್ಲಿ ಕಷ್ಟ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಕೋಟ್ಯಾಧೀಶ್ವರನಾಗಿ ಬಂದಿದ್ದಾರೆ ಅವನು, ನಾಳೆ ಏನೂ ಇಲ್ಲದೆ ರೋಡಲ್ಲಿ ಪರಿಸ್ಥಿತಿ ಬಂದವರನ್ನ ಕಣ್ಣಾರೆ ನಾನು ನೋಡಿದ್ದೀನಿ, ನೀವು ನೋಡಿದ್ದೀನಿ. ಆದ್ದರಿಂದ ಯಾವ ಸಮಯದಲ್ಲಿ ಯಾರು ಕಷ್ಟ ಬರುತ್ತೋ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು, ನಾನು ಯಾವತ್ತೂ ಅದನ್ನೇ ಹೇಳೋದು, ಸಾಧ್ಯವಾದಷ್ಟು ಸಹಾಯವನ್ನು ನೀವು ಮಾಡಬೇಕಾಗುತ್ತೆ. ಸಮಾಜ ನಿಮಗೆ ಏನು ಕೊಡುತ್ತೆ, ಜಗತ್ತು ನಿಮಗೆ ಏನು ಕೊಡುತ್ತೆ, ಜನರು ನಿಮಗೆ ಏನು ಕೊಡ್ತಾರೋ ಅದರಲ್ಲಿ ಒಂದು ಸ್ವಲ್ಪ ಭಾಗವನ್ನು ನೀವು ವಾಪಸ್ ಕೊಡಬೇಕು ಅನ್ನುವಂಥದ್ದು. ಯಾಕೆ ಕಷ್ಟ ಬಂದಾಗ ಯಾರಾದರೂ ಬಂದು ನಮ್ಮ ಕೈ ಹಿಡಿದು ನಮ್ಮನ್ನು ಸ್ವಲ್ಪ ಸಹಾಯ ಮಾಡಿದ್ರೆ ನಮಗೆ ಎಷ್ಟು ಖುಷಿ ಆಗ್ಬೋದು ಅನ್ನುವಂಥದ್ದು ನಮಗೆ ಅವಾಗ ಗೊತ್ತಾಗುತ್ತೆ. ಹಾಗೆ ನಮ್ಮ ಪೂಮಾ ಮೇಡಮ್ ಅವರು ನಮ್ಮ ಬಗ್ಗೆ ತುಂಬ ದೊಡ್ಡ ವಿಷಯಗಳನ್ನ ಹೇಳ್ಬಿಟ್ಟು ನನಗೆ ಅಲ್ಲಿ ಕುತ್ಕೊಂಡು ತುಂಬ ಮುಜುಗರ ಆಗ್ತಾ ಇತ್ತು. ನಾವು ನಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ಮಾಡ್ತೀವಿ. ನಾವು ಶುರು ಮಾಡಿದಾಗ 100 bag ಆಹಾರ ಕಿಟ್ಗಳನ್ನು ಕೊಡೋಣ ಅಂತ ಡಿಸೈಡ್ ಮಾಡಬೇಕು ಸಮಯದಲ್ಲಿ. ಅದಕ್ಕಿಂತ ಮುಂಚೆ ಅಫ್ಕೋರ್ಸ್ ನಾವು ಈ ಪಡೆಯಾದಾಗ ಬೇರೆ ಬೇರೆ ಕಡೆ ಏನೋ ಸಹಾಯಗಳನ್ನ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ವಿ. ಈ 100 bag ಏನು ಶುರು ಮಾಡಿದ್ವಿ ನಾವು, ಹೋಗ್ತಾ ಹೋಗ್ತಾ ಹೇಗಾಗಿತ್ತು ಅಂದ್ರೆ ಅದೊಂದು ಕಂಪಲ್ಷನ್ ಆಗುತ್ತೆ. ಎಲ್ಲ ಕಡೆ ನಾವು ಕೊಡಲೇಬೇಕು ಅನ್ನೋಂಥ ಪರಿಸ್ಥಿತಿ ಬಂದು ಆಕ್ಸಿಜನ್ ಬಸ್ಗಳನ್ನ ಶುರು ಮಾಡಿದ್ವಿ, ಅಲ್ಲಿಂದ ಆಂಬ್ಯುಲೆನ್ಸ್ ಆಟೋಗಳನ್ನ ಶುರು ಮಾಡಿದ್ವಿ. ಹಾಗೆ ಹೋಗ್ತಾ ಹೋಗ್ತಾ ಕರ್ನಾಟಕದಾದ್ಯಂತ 15 ಜಿಲ್ಲೆಗಳಲ್ಲಿ 25,000 ಸಂಸಾರಗಳನ್ನ ಎಡಾಪ್ ಮಾಡುವಂಥ ಸಿಚುವೇಶನ್ ನಮಗೆ ಬಂತು. ಅದೆಲ್ಲ ಮುಗಿಸಿ ಕೊರೋನಾ ಮುಗಿದು ಒಂದು 2 ವರ್ಷ ಆದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ವಿ, ಹೇಗಪ್ಪ ಸಾಧ್ಯ ಆಗ್ತಿದ್ದೆಲ್ಲ ಅಂತ ನಾವು ಯೋಚನೆ ಮಾಡ್ತಿದ್ವಿ. ಆ ಸಮಯದಲ್ಲಿ ನೀವು ನಂಬಲ್ಲ, ನಾವೆಲ್ಲೇ ಹೋದ್ರು ನಮಗೆ ಫ್ರೀ ಊಟ, ನಾವೆಲ್ಲೇ ಹೋದ್ರು ಫ್ರೀ ವಸತಿ, ಎಲ್ಲೇ ಹೋದ್ರು ಆಟೋದವರು ಆಟೋ ಓಡಿಸಿ ಬದುಕ್ತಾ ಇರುವಂಥವ್ರು ಬಂದು 50 rupees 100 rupees ಕೊಟ್ಟು ಸರ್ ಇದನ್ನು ಯಾರಿಗೆ ಬೇಕು ಕಷ್ಟಗಳು ಅವರು ಕೊಡಿ ಅಂತ ಹೇಳಿದಂಥ ಸಂದರ್ಭಗಳು ತುಂಬ ಇದೆ. ಆದ್ದರಿಂದ ನೀವು ಕೂಡ, ನಾನಿವತ್ತು ಏನೋ ಒಬ್ಬ ನಟನಾಗಿ ಅಥವಾ ಒಂದು ಬೇರೆ ಏನಾದರೂ ಬಂದಿಲ್ಲ, ನಿಮ್ಮ ಗೆಳೆಯನಾಗಿ ಇವತ್ತು ಬಂದು ನಮ್ಮ ಕೊಡಗಿನ ಮಕ್ಕಳಿಗೆ ನಾನು ಒಂದು 2 ಮಾತುಗಳನ್ನು ಹೇಳೋಣ ಅಂತ ಬಂದಿದ್ದು, ದಯವಿಟ್ಟು ಸೇವೆಯ ಮನೋಭಾವವನ್ನು ಇಟ್ಕೊಳ್ಳಿ ಒಂದು. ಆಮೇಲೆ ಹೋರಾಟ ಅಂತ ನಾನು ಹೇಳಿದೆ. ಹೋರಾಟ ಅಂತಂದರೆ ಏನಂತಂದರೆ ಮುಂಚೆಲ್ಲ ಕೊಡಗಿನವರು ವೀರರು, ಕೊಡಗಿನಲ್ಲಿ ಹುಟ್ಟುಬೆಳೆದವರೆಲ್ಲ ವೀರರು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮಲ್ಲಿ ಹೋರಾಟದ ಮನೋಭಾವ ಇತ್ತು. ಇಲ್ಲಿ ಏನಾದರೂ ತಪ್ಪು ನಡೀತಾ ಇದೆ ಅಥವಾ ಯಾವುದು ಸಮಾಜದ ಪ್ರಕಾರ ನಡೀಬೇಕು ನಡೀತಾ ಇಲ್ಲ ಅಂತಂದಾಗ ನಮ್ಮ ಜನರು ಎದ್ದು ನಿಲ್ತಾ ಇದ್ರು, ಅದಕ್ಕೆ ವೀರರು ಅಂತ ಹೇಳ್ತಾ ಇದ್ರು. ಅದು ರಾಜಕಾಲದಿಂದಲೇ ಬಂದಿರುವಂಥದ್ದು. ಅದು ಇವಾಗ ಹೇಗಾಗಿದೆ ಅಂತ ನನಗನ್ಸುತ್ತೆ ಅಂತಂದರೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಏನಾಗಿದೆ ಅಂತಂದರೆ ಅಯ್ಯ ನನಗೆ ಯಾಕೆ ಬೇಕಪ್ಪ ಇನ್ನೊಬ್ಬರದು ಅನ್ನುವಂಥರ ಬಂದಿದೆ. ಯಾಕೆಂತಂದರೆ
ಕೊಡಗು ಯಾವತ್ತೂ ಇನ್ನೊಬ್ರದಲ್ಲ, ಕರ್ನಾಟಕ ಯಾವತ್ತೂ ಇನ್ನೊಬ್ರದಲ್ಲ, ಭಾರತ ಯಾವತ್ತೂ ಇನ್ನೊಬ್ರದಲ್ಲ, ಈ ಜಗತ್ತು ಯಾವತ್ತೂ ಇನ್ನೊಬ್ರದಲ್ಲ. ಅಲ್ಲಿ ನಮ್ದು ನಾವು ಪರಿಸರದ ಒಂದು ಸಣ್ಣ ಭಾಗ, ನಾವು ಸಮಾಜದ ಒಂದು ಸಣ್ಣ ಭಾಗ. ಅದರಿಂದ ಏನಾದರೂ ನಿಮಗೆ ಸರಿ ಇಲ್ಲ ಅಂತ ಅನಿಸಿದ್ರೆ ನೀವು ನಿಮ್ಮ ವಾಯ್ಸನ್ನು ರೇಸ್ ಮಾಡಬೇಕಾಗುತ್ತೆ. ಅದು ಪೊಲಿಟಿಕ್ಸಲ್ಲಿರಲಿ, ಬೇರೆ ಯಾವುದೇ ಸಂಘ ಸಂಸ್ಥೆಗಳಲ್ಲಿರಲಿ, ಒಬ್ಬ ಮನುಷ್ಯನಿರಲಿ, ಮನುಷ್ಯನಿರಲಿ, ಯಾರದೇ ಆಗಿರಲಿ, ನೀವು ವಾಯ್ಸನ್ನು ಎತ್ತಬೇಕು ಅನ್ನೋದು. ಇನ್ನೊಂದು ವಿಷಯ ಏನಂತಂದರೆ, ಯಾರಾದರೂ ನಿಮ್ಮ ಗೆಳೆಯರಲ್ಲಿ, ನಿಮ್ಮ ಊರವರಲ್ಲಿ, ನಿಮ್ಮ ಜಿಲ್ಲೆಯವರಲ್ಲಿ, ಅಥವಾ ನಿಮ್ಮ ಯಾವುದೇ ರಾಷ್ಟ್ರದಲ್ಲಿ ಯಾರೇ ಆಗಲಿ, ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತಂದಾಗ, ಅವರ ಕಾಲನ್ನು ಎಳೆಯುವಂತ ತುಂಬ ಪ್ರೀತಿಯಿಂದ ಅವರಿಗೆ ಸಹಕಾರವನ್ನು ಕೊಡಿ. ಅಥವಾ ಸಹಕಾರ ಕೊಡೋಕ್ಕಾಗಿಲ್ಲ ಅಂತಂದರೆ ಸುಮ್ಮನೆ ಬಿಡಿ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಕೊಡಗಿನ ಜನ ಇಲ್ಲಿವರೆಗೂ ಭುವನ್ ಅಂದರೆ ತುಂಬ ಪ್ರೀತಿಯನ್ನು ಕೊಟ್ಟಿದ್ದೀನಿ. ಎಲ್ಲ ನನ್ನ ಹಂತ ಹಂತದಲ್ಲೂ ನನಗೆ ತುಂಬ ಪ್ರೀತಿಯನ್ನು ಕೊಟ್ಟಿದ್ದೀನಿ. ಆದ್ದರಿಂದ ನಾನು ಕಾವೇರಿ ಕಾಲೇಜಿಂದ ಒಂದು ಪ್ರತಿಷ್ಠಿತ ಒಂದು ಸಂಸ್ಥೆಯನ್ನು ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಎಷ್ಟೋ ಮಕ್ಕಳಿಗೆ ಮಕ್ಕಳನ್ನು ತುಂಬ ದೊಡ್ಡ ಮಟ್ಟಿಗೆ ಇಟ್ಕೊಂಡು ಹೋಗುವಂಥ ಒಂದು ಸಂಸ್ಥೆಯನ್ನು, ಇಂಥ ಒಂದು ಸಂಸ್ಥೆಗೆ ನನ್ನನ್ನು ಕರೆದು ಇಲ್ಲಿ ಕೂರಿಸಿ ಇವತ್ತಿನ ಜೊತೆ ಮಾತಾಡೋದಕ್ಕೆ ನನಗೆ ಒಂದು ಆಪರ್ಚುನಿಟಿಯನ್ನು ಕೊಟ್ಟಿದ್ದಕ್ಕೆ ಇಡೀ ತಂದೆಗೆ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಜೈ ಜೈ.